ಪ್ರಧಾನಿಗಳಾದಂಥವರು ಅಹಂಕಾರಿಯಾಗಿರಬಾರದು. ಅವರು ಇಡೀ ದೇಶದ ಜನತೆಯನ್ನು ಕಣ್ಮುಂದೆ ಇಟ್ಕೊಂಡು ಆಡಳಿತವನ್ನು ನಡೆಸಬೇಕು. ಈ ಮೋದಿಯನ್ನು ಬೆಂಬಲಿಸಿ ಸಮರ್ಥಿಸಿ ಪ್ರಚಾರ ಕೊಟ್ಟು ಅವರನ್ನು ಗೆಲ್ಲಿಸ್ತಾ ಇರುವಂತಹ ಅತಿ ದೊಡ್ಡ ಶಕ್ತಿ ಅಂತ ಹೇಳಿದರೆ ಅದು ಸ್ವಯಂ ಸೇವಕರು. ಮೋದಿ ಮಾಡಿದಂತಹ ಆ ದ್ವೇಷ ಭಾಷಣಗಳು, ಅದರಿಂದ ನಡೆದಂತಹ ಪ್ರಚೋದನಾತ್ಮಕ ಭಾಷಣಗಳ ಹಿನ್ನೆಲೆಯಲ್ಲಿ ಕೋಮು ಗಲಭೆಗಳು, ಬಿದ್ದಂತಹ ಹೆಣಗಳು, ಹೆಣಗಳನ್ನು ಉಪಯೋಗಿಸಿಕೊಂಡು ಅಧಿಕಾರ ಹಿಡಿಲಿಕ್ಕೆ ಹೊರಟಂತಹ ಈ ಎಲ್ಲ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಮೋದಿಯವರ ಕಿವಿಯನ್ನು ಹಿಂಡಲೇ ಇಲ್ಲ ಯಾಕೆ? ಸ್ನೇಹಿತರೆ ನಮಸ್ಕಾರ, ನಾನು ಹನುಮೇಗೌಡ. ಮೋಹನ್ ಭಾಗವತ್ RSS ಪ್ರಮುಖರು, ಸರಸಂಘ ಚಾಲಕರಾದಂತಹ ಮೋಹನ್ ಭಾಗವತ್ ಅವರು ಇಂದಿನ ಕೇಂದ್ರ ಸರ್ಕಾರದ ಆಡಳಿತ ನೀತಿಯನ್ನು ಉದ್ದೇಶಿಸಿ ಒಂದು ಮಾತನ್ನು ಹೇಳಿದ್ದಾರೆ. ಪ್ರಧಾನಿಗಳಾದಂಥವರು ಅಹಂಕಾರಿಯಾಗಿರಬಾರದು. ಅವರು ಇಡೀ ದೇಶದ ಜನತೆಯನ್ನು ಕಣ್ಮುಂದೆ ಇಟ್ಕೊಂಡು ಆಡಳಿತವನ್ನು ನಡೆಸಬೇಕು. ಯಾರನ್ನು ಕೂಡ ಶತ್ರುಗಳಂತೆ ನೋಡಬಾರದು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಆತ್ಮಾವಲೋಕನಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಮಾತನ್ನು ಹೇಳಿದ್ದು RSSನ ತೃತೀಯ ಸಂಘ ಶಿಕ್ಷಾ ವರ್ಗ ಅಂದರೆ RSS ಕಾರ್ಯಕರ್ತರ ತರಬೇತಿ ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಈ ಮಾತುಗಳನ್ನು ಆಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮಾತುಗಳೇನಿದೆ ಆ ಮಾತುಗಳನ್ನು ಈ ದೇಶದ ಜನತೆ ಗಂಭೀರವಾಗಿ ತಗೊಂಡು ಅದರ ಪರ ವಿರೋಧ ಈ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪತ್ರಿಕೆಗಳು ತಮ್ಮದೇ ಅಭಿಪ್ರಾಯಗಳನ್ನು ಬರೆದಿದ್ದಾರೆ ಮತ್ತು ಪ್ರಕಟಿಸಿದ್ದಾವೆ. ಈ ವಿಚಾರ ಎರಡು ಭಾಗವಾಗಿ ನಾನು ನೋಡಬೇಕಾಗಿದೆ. ನಾನು ಈ ವಿಚಾರವನ್ನು ಎರಡು ಭಾಗವಾಗಿ ನೋಡ್ತೀನಿ. ಮೋಹನ್ ಭಾಗವತ್ ಹೇಳಿದ್ದು ಸಹಜವಾಗಿ ಸೈದ್ಧಾಂತಿಕ ವಿಚಾರವನ್ನು ಒಪ್ಪಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ BJPಗೆ, ಆದರೂ ಅದರ ಮತ್ತೊಂದು ಭಾಗ ನಾನು RSSನವರಿಗೆ ಇದು ಆತ್ಮಾವಲೋಕನಕ್ಕೆ ಒಂದು ಸಂದೇಶ, ಅದು ಮೋಹನ ಭಾಗವತರಿಗೂ ಸೇರಿದ ಹಾಗೆ ಅನ್ನುವಂಥದ್ದು ನನ್ನ ವಿಚಾರ ಆಗಿದೆ. ಹಾಗಾಗಿ ಈ ವಿಚಾರವನ್ನು ನಾನು ಎರಡು ಭಾಗವಾಗಿ ಮಾತನಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೋಹನ ಭಾಗವತರ ಈ ವಿಚಾರ ಅಂದರೆ ದೇಶದಲ್ಲಿ ನಡೀತಾ ಇರುವಂತಹ ಆಡಳಿತವು ಅದು ದ್ವೇಷದ ರಾಜಕಾರಣ ಆಗಬಾರದು, ಪ್ರತಿಪಕ್ಷಗಳನ್ನು ಶತ್ರುಗಳಂತೆ ನೋಡಬಾರದು, ಸ್ಪರ್ಧಿಗಳಂತೆ ನೋಡಬೇಕು, ದೇಶದ ಅಭಿವೃದ್ಧಿಯ ಕಾರ್ಯದ ಬಗ್ಗೆ ಗಮನ ಹರಿಸಬೇಕು, ಮಣಿಪುರದಲ್ಲಿ ನಡೆದಂತಹ ಮಹಿಳೆಯರ ಮೇಲೆ ನಡೆದಂತಹ ಒಂದು ರೀತಿಯ ಸಾಮೂಹಿಕ ಅತ್ಯಾಚಾರಗಳಿರ್ಬೋದು, ಮಾನಭಂಗ ಇರಬಹುದು, ಬೆಂಕಿ ಲೂಟಿ ಇತ್ಯಾದಿಗಳನ್ನು ಗಮನಿಸಿ ಅವರು ಮಾತನಾಡ್ತಾ ಹೇಳ್ತಾರೆ. ಅಲ್ಲಿಗೆ ಮಾನ್ಯ ಪ್ರಧಾನಿಗಳು ಹೋಗಬೇಕಾಗಿತ್ತು, ಅದನ್ನು ನೋಡಬೇಕಾಗಿತ್ತು, ಆ ನಿರಾಶ್ರಿತರಿಗೆ ಅಥವಾ ಸಂತ್ರಸ್ತರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು, ಈಗಲಾದರೂ ಮಾಡಲಿ ಅನ್ನುವಂಥ ಮಾತುಗಳನ್ನು ಅವರು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಮೋಹನ್ ಭಾಗವತರು ರಾಷ್ಟ್ರೀಯ ಒಂದು ಅತಿ ದೊಡ್ಡ ಸಂಘಟನೆ, ಜಗತ್ತಿನ ಅತಿ ದೊಡ್ಡ ಸಂಘಟನೆ ಅಂತ ಅವರು ಹೇಳ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ದೇಶಭಕ್ತ ದೇಶ ಸೇವಕ ಸಂಘಟನೆ ಅಂತ ಹೇಳ್ತಾರೆ. ಇಂತಹ ಬೃಹತ್ ದೊಡ್ಡ ಸಂಘಟನೆ ಇವರು ಈ ವಿಚಾರನ್ನು ಕೊಡಲಿಕ್ಕೆ 1 ವರ್ಷ 4 ತಿಂಗಳು ತಗೊಂಡ್ರು. ಅಂದರೆ 2023 ಫೆಬ್ರವರಿಯಲ್ಲಿ ಅಲ್ಲಿ ಸಾಮೂಹಿಕ ಅತ್ಯಾಚಾರ, ಮಹಿಳೆಯರ ಮಾನಭಂಗ ನಡೆದಂಥ ಪ್ರಕರಣ ಘಟಿಸಿ 2023 ಏಪ್ರಿಲ್ಲಿ ಬಹಿರಂಗ ಆಯಿತು. ಅಲ್ಲಿಂದ ಇಲ್ಲಿಯವರೆಗೆ ಅಂದರೆ ಸುಮಾರು 16 ತಿಂಗಳುಗಳ ಕಾಲ ಮೋಹನ್ ಭಾಗವತರು ಯಾಕೆ ಸುಮ್ಮನೆ ಇದ್ದರು? ಇದು ನನ್ನ ಪ್ರಶ್ನೆ. ಇದಕ್ಕೆ RSSನವರೇ ಹೇಳ್ತಾ ಇದ್ದಂತಹ ಒಂದು ಕತೆ ನೆನಪಿಗೆ ಬರುತ್ತೆ. ಅದು ಅಂತ ಹೇಳಿದರೆ, ಸಮುದ್ರದಲ್ಲಿ ಒಂದು ದೊಡ್ಡ ಪ್ರಾಣಿ ಇರ್ತಿತ್ತಂತೆ. ಆ ಪ್ರಾಣಿಯ ಗಾತ್ರ ಎಷ್ಟು ಅಂದರೆ ಅದೊಂದು ಸಣ್ಣ ದ್ವೀಪದಂತೆ ಇರ್ತಿತ್ತಂತೆ. ಆ ಪ್ರಾಣಿಗೆ ಮೆದುಳು ಇದ್ದಿದ್ದು ಕೇವಲ 5 ಔನ್ಸ್. ಆ ಪ್ರಾಣಿಯ ಶರೀರದ ಭಾಗವನ್ನು ಯಾರಾದರೂ ಕತ್ತರಿಸ್ಕೊಂಡು ಹೋದರೆ ಅದಕ್ಕೆ ಗೊತ್ತಾಗಬೇಕಾದರೆ, ಅದರ ಅರಿವಿಗೆ ಬರಬೇಕಾದರೆ ವಾರಗಟ್ಟಲೆ ಸಮಯ ಬೇಕಾಗ್ತಿತ್ತಂತೆ. ಆ ರೀತಿಯಲ್ಲಿ ಇವತ್ತು RSSನ ಪ್ರಮುಖರು ಇವತ್ತು 16 ತಿಂಗಳುಗಳ ಕಾಲದ ನಂತರ ಮಣಿಪುರದ ವಿಚಾರವನ್ನು ಉಲ್ಲೇಖ ಮಾಡಿ ಮಾತನಾಡಿದರೆ, ಇದೇ ಸಂದರ್ಭದಲ್ಲಿ ಅವರು ಮೋದಿಯವರಿಗೆ ಪರೋಕ್ಷವಾಗಿ ಏನು ಹೇಳ್ತಾರೆ, ದ್ವೇಷ ಭಾಷಣವನ್ನು ಮಾಡಬಾರದು,
ಮುಸಲ್ಮಾನನ್ನು ಯಾವುದೋ ಮತ ಧರ್ಮಗಳನ್ನು ಕೇಂದ್ರೀಕರಣ ಮಾಡಿಕೊಂಡು ಅವರನ್ನು ನಿಂದಿಸಬಾರದು, ದೇಶದ ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದನ್ನು ಅವರು ಮಾತನಾಡ್ತಾ ಹೇಳಿದ್ದಾರೆ. ಆದರೆ ಈ ಮೋದಿಯನ್ನು ಬೆಂಬಲಿಸಿ ಸಮರ್ಥಿಸಿ ಪ್ರಚಾರ ಕೊಟ್ಟು ಅವರನ್ನು ಗೆಲ್ಲಿಸ್ತಾ ಇರುವಂತಹ ಅತಿ ದೊಡ್ಡ ಶಕ್ತಿ ಅಂತೇಳಿದರೆ ಅದು ಸ್ವಯಂ ಸೇವಕರು. ಇಂತಹ ಸ್ವಯಂ ಸೇವಕರ ಬೆಂಬಲದಿಂದಾಗಿಯೇ ಮೋದಿಗೆ ಅಹಂಕಾರ ಬಂದಿದ್ದು, ಮೋದಿಗೆ ಅಹಂಕಾರ ಬಂದ ಕಾರಣದಿಂದಾಗಿ ಆ ಅಧಿಕಾರ ಮತ್ತು ಅಹಂಕಾರ ಎರಡರ ಕಾರಣದಿಂದಾಗಿ ಸ್ವಯಂ ಸೇವಕರಿಗೆ ಮತ್ತಷ್ಟು ಶಕ್ತಿ ಸಿಕ್ತು. ಹಾಗಾಗಿ ನಮ್ಮನ್ನು ತಡೆಯೋರು ಯಾರು ಅಂತ ಹೇಳಿ ಸ್ವಯಂ ಸೇವಕರೇ ಅತ್ಯಂತ ಕೆಟ್ಟದಾಗಿ ಅಶ್ಲೀಲ ಅಸಭ್ಯ ಶಬ್ದಗಳನ್ನು ಬಳಕೆ ಮಾಡಿ ಅವರು ಎಲ್ಲರನ್ನು ನಿಂದಿಸ್ತಾ ಇದ್ರು. ಯಾರೋ ಯಾವುದೋ ವ್ಯಕ್ತಿಗಳನ್ನು ಅಂತ ಅಲ್ಲ, ನನ್ನಂತಹ ಒಬ್ಬ ಸ್ವಯಂ ಸೇವಕನು ಅವರ ಜೊತೆಯಲ್ಲಿಯೇ ಬೆಳೆದಂತಹ ವ್ಯಕ್ತಿ, ತತ್ವ ನಿಷ್ಠೆ ಪ್ರಾಮಾಣಿಕತೆ ದೇಶಭಕ್ತಿ ಸೇವೆ ಈ ಎಲ್ಲ ವಿಚಾರಗಳಿಗೆ ಅತ್ಯಂತ ಬದ್ಧನಾಗಿ ಬದುಕ್ತಾ ಇರುವಂತಹ ನನ್ನಂತಹ ವ್ಯಕ್ತಿಗೂ ಕೂಡ ಅತ್ಯಂತ ಕೆಟ್ಟ ಮತ್ತು ನಿಂದನೀಯ ಶಬ್ದಗಳನ್ನು ಬಳಕೆ ಮಾಡಿದ್ದು ಯಾವ ಸಂಸ್ಕಾರ? ಇಂತಹ ಕುಸಂಸ್ಕಾರ RSS ನವರು ಕೊಡದಿರ ಇದ್ದರೆ ಇವತ್ತು ಮೋದಿ ಅಹಂಕಾರಿ ಆಗ್ತಿರಲಿಲ್ಲ. ಮೋದಿ ಮಾಡಿದಂತಹ ಆ ದ್ವೇಷ ಭಾಷಣಗಳು, ಅದರಿಂದ ನಡೆದಂತಹ ಪ್ರಚೋದನಾತ್ಮಕ ಭಾಷಣಗಳ ಹಿನ್ನೆಲೆಯಲ್ಲಿ ಕೋಮು ಗಲಭೆಗಳು, ಬಿದ್ದಂತಹ ಹೆಣಗಳು, ಹೆಣಗಳನ್ನು ಉಪಯೋಗಿಸಿಕೊಂಡು ಅಧಿಕಾರ ಹಿಡಿಲಿಕ್ಕೆ ಹೊರಟಂತಹ ಈ ಎಲ್ಲ ಸಂದರ್ಭದಲ್ಲಿ ಮೋಹನ್ ಭಾಗವತ್ತು ಮೋದಿಯವರ ಕಿವಿಯನ್ನು ಹಿಂಡಲೇ ಇಲ್ಲ. ಯಾಕೆ ಈ ಘಟನೆಗಳು, ಸಣ್ಣ ಪುಟ್ಟ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಮೋಹನ್ ಭಾಗವತರು ಬಾಯಿ ಬಿಡಲಿಲ್ಲ? ಯಾಕೆ? ಉನ್ನಾವೋ ಇರ್ಬೋದು, ಹತ್ರಾಸ್ ಇರ್ಬೋದು, ಮಣಿಪುರದ ವಿಚಾರಗಳಿರ್ಬೋದು, ಮಧ್ಯಪ್ರದೇಶದಲ್ಲಿ ನಡೆದಂತಹ ದಲಿತರ ದಮನ ಅಥವಾ ದಲಿತ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ಅತ್ಯಾಚಾರಗಳಿಗೆ ಸಂಬಂಧಪಟ್ಟಂತೆ ಒಮ್ಮೆಯೂ ಬಾಯಿ ಬಿಡದ ಮೋಹನ್ ಭಾಗವತರು ಇದ್ದಕ್ಕಿದ್ದಾಗೆ ಚುನಾವಣೆಯಲ್ಲಿ ಸೋತ ನಂತರ ಈಗ ಬಾಯಿ ಬಿಡ್ತಾ ಇರುವಂಥ ಉದ್ದೇಶ ಏನು ಅಂದರೆ, ಇಲ್ಲಿ ಮೋಹನ ಭಾಗವತರು ಭಾರೀ ಪ್ರಾಮಾಣಿಕರು, ದೇಶದ ಹಿತಚಿಂತನೆ ಮಾಡೋರು, ಅಭಿವೃದ್ಧಿಯನ್ನು ಗಮನಿಸುವಂಥರು, ದೇಶದ ಹಿತಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಿಟ್ಟವರು ಅಂತ ಬಿಂಬಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಖಂಡಿತ ಈ ಮೋಹನ ಭಾಗವತರನ್ನು ನಾವು ಈ ರೀತಿ ಒಪ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದರೆ, ಇವರು ಆಯಾಯ ಸಂದರ್ಭಕ್ಕೆ ಆಗಾಗೆನೆ ಮೋದಿಯವರು ಅಥವಾ ಇವರ ಸ್ವಯಂ ಸೇವಕರಿಗೆ ಕಿವಿ ಹಿಂಡಿ ಸರಿ ದಾರಿಯಲ್ಲಿ ಹೋಗಲಿಕ್ಕೆ ಇವರು ಸಂದೇಶವನ್ನು ಕೊಡಬೇಕಾಗಿತ್ತು, ಸೂಚನೆಗಳನ್ನು ಕೊಡಬೇಕಾಗಿತ್ತು. ಆದರೆ ಅದ್ಯಾವುದನ್ನು ಮಾಡಲಿಲ್ಲ. ಕಳೆದ ಒಂದೂವರೆ ವರ್ಷದಿಂದ ಅತ್ಯಂತ ಕೆಟ್ಟದಾಗಿ ನಿರಂತರವಾಗಿ ಮಾಡಿದಂತಹ ಎಲ್ಲ ವಿಚಾರಗಳನ್ನು ಕೇಳುತ್ತಾ ಕಣ್ಣಿದ್ದು ಕುರುಡರಾಗಿ, ಕಿವಿ ಇದ್ದು ಕಿವುಡರಂತೆ, ಬಾಯಿದ್ದು ಮೂಕರಾಗಿ ಕೂತ್ಕೊಂಡಿದ್ದು ಯಾವ ಉದ್ದೇಶಕ್ಕೆ ಅಂದರೆ, ಮೋಹನ ಭಾಗವತರು ದ್ವಂದ್ವ ನಿಲುವನ್ನು ತೋರಿಸ್ತಾ ಇದ್ದಾರೆ. RSS BJP ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇಂತಹ ಎರಡು ಮುಖಗಳಿರುವಂತಹ ಮೋಹನ ಭಾಗವತರು ಇವತ್ತು ಒಂದು ರೀತಿ ಮೊಸಳೆ ಕಣ್ಣೀರನ್ನು ಸುರಿಸಿದಂತೆ ದೇಶದ ಅಭಿವೃದ್ಧಿ, ದೇಶದ ಜನತೆಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಅವರು ಒಂದು ರೀತಿಯಲ್ಲಿ ಖಂಡಿಸ್ತಾ BJPಯವರನ್ನು ಧಿಕ್ಕರಿಸುವಂತಹ ರೀತಿಯಲ್ಲಿ ಪರೋಕ್ಷವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳ ಇದನ್ನು ಆಳವಾಗಿ ಗಮನಿಸಿದಾಗ ಮೋಹನ ಭಾಗವತರು ಅದೊಂದು ದ್ವಂದ್ವ ನಿಲುವು ಅಷ್ಟು ಮಾತ್ರ ಅಲ್ಲ, ಸಮಯ ಸಾಧಕರು ಮತ್ತು BJPಗೆ ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಸಂದೇಶವನ್ನು ಕೊಡುವುದಕ್ಕೆ ಹೇಳಿದಂಥ ಮಾತುಗಳು ಅಂತ ಬಿಂಬಿಸ್ಕೊಂಡು ಸ್ವಯಂ ಸೇವಕರನ್ನು ಸರಿದಾರಿಗೆ ತರ್ತಾ ಇದ್ದೀವಿ, ದೇಶದ ಜನತೆಯನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಕೊಟ್ಟಂತಹ ಒಂದು ಸಂದೇಶ ಆಗಿದೆ. ಇದು ಒಂದು ರೀತಿಯ ಮೋಸ ಮತ್ತು ವಂಚನೆಗೆ ಸಮನಾದಂಥದ್ದು. ಮೋಹನ ಭಾಗವತರು ಪ್ರಾಮಾಣಿಕರೇ ಆಗಿದ್ದರೆ, ದೇಶಭಕ್ತರೇ ಆಗಿದ್ದಾರೆ, ಜನಹಿತವನ್ನು ಬಯಸೋರೇ ಆಗಿದ್ದಾರೆ, ಆಯಾಯ ಕಾಲಕ್ಕೆ ಆಯಾಯ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಧ್ವನಿ ಇಡಬೇಕಾಗಿತ್ತು, ಅದನ್ನು ಸರಿಪಡಿಸಲಿಕ್ಕೆ ಮುಂದೆ ಬರಬೇಕಾಗಿತ್ತು. ಅದು ಯಾವುದೇ ಕೆಲಸವನ್ನು ಮಾಡದೇ ಇರುವಂತಹ ಮೋಹನ ಭಾಗವತರು ಇವತ್ತು BJPಯ ಸೋಲಿನಂತರ ಮಾತನಾಡ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ವಿಡಿಯೋನ ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.